ಬೆಹ್ರೀನ್ ಅನಿವಾಸಿ ಮೊಘವೀರ ಸಮುದಾಯದ ಸಂಘಟನೆಯಾದ ಮೊಘವೀರ್ಸ್ ಬೆಹ್ರೀನ್ ಸಂಘಟನೆಯು ಅಟಿಲ್ ಎನ್ನುವಂತಹ ವಿಶಿಷ್ಟ ಆಹಾರಗಳ ಮೇಳವನ್ನು ಬೆಹ್ರೀನ್ ಪ್ಯಾಪಿಲಾನ್ ರೆಸ್ಟೋರೆಂಟಿನ ಸಭಾಂಗಣದಲ್ಲಿ ಆಯೋಜಿಸಿದರು ಮೊಘವೀರ್ಸ್ ಬೆಹ್ರೀನ್ ಸಂಘಟನೆಯ ಸ್ಥಾಪಕ ಸದಸ್ಯರು ಸಂಘಟನೆಯ ಉಪಾಧ್ಯಕ್ಷರು ಆಗಿ ಕಾರ್ಯನಿರ್ವಹಿಸಿ ಜನಾನುರಾಗಿಯಾಗಿ ಅಪಾರ ಮಿತ್ರ ಗೆಳೆಯರ ಬಳಗವನ್ನು ಹೊಂದಿ ಅಕಾಲಿಕ ನಿಧನ ಹೊಂದಿದ್ದ ದಿವಂಗತ ತೀರ್ಥ ಸುವರ್ಣರವರ ಸ್ಮರಣಾರ್ಥ ಈ ಅಟಿಲ್ ಕಾರ್ಯಕ್ರಮವನ್ನು ಮೊಗವೀರ್ಸ್ ಬೆಹರಿನ್ ಸಂಘಟನೆಯು ಆಯೋಜಿಸಿತ್ತು ಕಾರ್ಯಕ್ರಮದ ಮೊದಲಿಗೆ ಮೊಘವೀರ್ಸ್ ಬೆಹ್ರೀನ್ನ ಉಪಾಧ್ಯಕ್ಷರಾದ ಶಿಲ್ಪಾ ಶಮಿತ್ ಕುಂದರ್ ರವರು ಪ್ರಾಸ್ತಾವಿಕ ಮಾತನಾಡಿದರು ನಂತರ ದಿವಂಕತ ತೀರ್ಥಸುವರ್ಣ ಅವರ ಸ್ಮರಣಾರ್ಥ ಎಲ್ಲರೂ ಎದ್ದು ನಿಂತು ಒಂದು ನಿಮಿಷದ ಮೌನ ಪ್ರಾರ್ಥನೆಯನ್ನು ಮಾಡಿ ಮೃತರ ಆತ್ಮಕ್ಕೆ ಚಿರಶಾಂತಿ ಕೋರಿದ್ರು ದಿವಂಗತ ತೀರ್ಥಸುವರ್ಣರವರ ಧರ್ಮಪತ್ನಿ ಸುರೇಖಾ ಸುವರ್ಣ ಅವರು ರಿಬ್ಬನ್ ಕತ್ತರಿಸಿ ಅಟಿಲ್ ಆಹಾರೋತ್ಸವಕ್ಕೆ ಚಾಲನೆ ನೀಡಿದ್ರು ಆಹಾರೋತ್ಸವದಲ್ಲಿ ರುಚಿಯಾದ ಸಾಂಪ್ರದಾಯಿಕ ಗ್ರಾಮೀಣ ಆಹಾರ ಪದಾರ್ಥಗಳು ಹೆಚ್ಚಾಗಿ ಕಂಡುಬಂದಿದ್ದು ನೆರೆದವರು ಮತ್ತೆ ಮತ್ತೆ ಸವಿದು ಬಾಯಿ ಚಪ್ಪರಿಸುವಂತೆ ಮಾಡಿದ್ದು ಕಾರ್ಯಕ್ರಮದ ವಿಶೇಷವಾಗಿತ್ತು ಕಾರ್ಯಕ್ರಮದಲ್ಲಿ ಏರ್ಪಡಿಸಿದ್ದ ವಿವಿಧ ರೀತಿಯ ಮನೋರಂಜನಾತ್ಮಕ ಆಟಗಳು ಆಹಾರೋತ್ಸವಕ್ಕೆ ಹೆಚ್ಚಿನ ಆಕರ್ಷಣೆ ನೀಡಿತ್ತು ಇದೇ ಕಾರ್ಯಕ್ರಮದಲ್ಲಿ ದಿವಂಗತ ತೀರ್ಥ ಸುವರ್ಣರವರ ಧರ್ಮಪತ್ನಿ ಶ್ರೀಮತಿ ಸುರೇಖಾ ಸುವರ್ಣ ಮಂಗಳೂರು ಅಸೋಸಿಯೇಷನ್ ಆಫ್ ಸೌದಿ ಅರೇಬಿಯಾದ ಪ್ರಥಮ ಅಧ್ಯಕ್ಷ ಕರುಣಾಕರ್ ಸಾಲ್ಯನ್ ಹಾಗೂ ಧರ್ಮಪತ್ನಿ ವಿಜಯಲಕ್ಷ್ಮಿ ಸಾಲ್ಯನ್ ಮೊಗವೀರ್ಸ್ ಬೆಹ್ರೀನ್ನ ಮಾಜಿ ಅಧ್ಯಕ್ಷ ಗಿರೀಶ್ ಇಡ್ಯಾ ಹಾಗೂ ಧರ್ಮಪತ್ನಿ ಸಂಗೀತಾ ಗಿರೀಶ್ ಗೀತಾ ಜಗನ್ನಾಥ್ ಸುವರ್ಣ ಕಾಪು ಅವರುಗಳನ್ನು ಮೊಗವೀರ್ಸ್ ಬೆಹ್ರೀನ್ ಸಂಘಟನೆಗಾಗಿ ನೀಡಿರುವ ಗಣನೀಯ ಕೊಡುಗೆಗಾಗಿ ಶಾಲು ಹೊದಿಸಿ ಸ್ಮರಣಿಕೆಗಳನ್ನಿಟ್ಟು ಸನ್ಮಾನಿಸಲಾಯಿತು ರುಚಿ ಶುಚಿಯಾದ ಆಹಾರವನ್ನು ತಯಾರಿಸಿ ತಂದಿರುವ ಎಲ್ಲ ಮಹಿಳೆಯರಿಗೂ ಪುರುಷರಿಗೂ ಸ್ಮರಣಿಕೆಯನ್ನಿಟ್ಟು ಗೌರವಿಸಲಾಯಿತು ಸುರೇಖಾ ಸುವರ್ಣರವರು ಮಾತನಾಡಿ ತಮ್ಮ ಪತಿಯ ಸ್ಮರಣಾರ್ಥ ಆಯೋಜಿಸಿರುವ ಈ ಕಾರ್ಯಕ್ರಮದ ಬಗ್ಗೆ ಮೆಚ್ಚುಗೆ ಸೂಚಿಸಿ ಕೃತಜ್ಞತೆಗಳನ್ನು ಸಲ್ಲಿಸಿದ್ರೆ ಕನ್ನಡ ಸಂಘದ ಅಧ್ಯಕ್ಷರಾದ ರೈ ರವಿ ಕರ್ಕೇರ ಮುಂತಾದವರು ಮಾತನಾಡಿ ದಿವಂಗತ ತೀರ್ಥ ಸುವರ್ಣರವರ ಗುಣಗಾನ ಮಾಡಿ ಈ ಕಾರ್ಯಕ್ರಮವು ಅವರಿಗೆ ಅರ್ಪಿಸುತ್ತಿರುವ ಅರ್ಥಪೂರ್ಣವಾದ ಗೌರವವಾಗಿದೆ ಮೊಗವೀರ್ಸ್ ಬೆಹ್ರೀನ್ ಸಂಘಟನೆಯ ಕಾರ್ಯವೈಖರಿ ಅಭಿನಂದನೀಯ ಎಂದರು ವೇದಿಕೆಯಲ್ಲಿ ಮೊಗವೀರ್ಸ್ ಬೆಹ್ರೀನ್ನ ಅಧ್ಯಕ್ಷರಾದ ಸುಧಾಕರ್ ಆನಗಳ್ಳಿ ಉಪಾಧ್ಯಕ್ಷೆ ಶಿಲ್ಪಾ ಶಮಿತ್ ಕುಂದರ್ ಪ್ರಧಾನ ಕಾರ್ಯದರ್ಶಿ ಸುಮನ್ ಸುವರ್ಣ ಕ್ರೀಡಾ ಕಾರ್ಯದರ್ಶಿ ರಾಜೇಶ್ ಮೆಂಟನ್ ಖಜಾಂಚಿ ಕೋದಂಟರಾಮ ಸಾಲ್ಯನ್ ಗೌರವಾಧ್ಯಕ್ಷ ಚಂದ್ರಮೆಂಡನ್ ಮೊಗವೀರ್ಸ್ ಬೆಹ್ರಿನ್ನ ಹಿರಿಯ ಸದಸ್ಯ ರಂಜನ್ ಸಾಲ್ಯನ್ ಮಾಜಿ ಅಧ್ಯಕ್ಷರಾದಂತಹ ಗಿರೀಶ್ ಇಡ್ಯಾ ಕನ್ನಡ ಸಂಘದ ಅಧ್ಯಕ್ಷರಾದ ಅಮರ್ನಾಥ್ ರೈ ಸೌದಿ ಅರೇಬಿಯಾದ ಮಾಸಾ ಸಂಘಟನೆಯ ಅಧ್ಯಕ್ಷ ಗೋಪಾಲ್ ಶೆಟ್ಟಿ ಮಾಸಾ ಸಂಘಟನೆಯ ಸ್ಥಾಪಕ ಸದಸ್ಯರಾದ ರವಿ ಕರ್ಕೇರಾ ಪಟ್ಲಾ ಫೌಂಡೇಶನ್ ಬೆಹ್ರೀನ್ನ ಸೌದಿ ಘಟಕದ ಅಧ್ಯಕ್ಷರಾದ ನರೇಂದ್ರ ಶೆಟ್ಟಿ ಕನ್ನಡ ಸಂಘದ ಮಾಜಿ ಅಧ್ಯಕ್ಷರಾದ ರಾಜೇಶ್ ಶೆಟ್ಟಿ ಮುಂತಾದವರು ಉಪಸ್ಥಿತರಿದ್ದರು ಮೊಗವೀರ್ಸ್ ಬೆಹ್ರೀನ್ನ ಪ್ರಧಾನ ಕಾರ್ಯದರ್ಶಿ ಸುಮನ್ ಸುವರ್ಣ ಅವರು ಎಲ್ಲರಿಗೂ ಧನ್ಯವಾದ ಅರ್ಪಿಸಿದರೆ ಕಮಲಕ್ಷ ಅಮೀನ್ ಅವರು ಕಾರ್ಯಕ್ರಮವನ್ನು ನಿರೂಪಿಸಿದ್ರು ಕಮಲಕ್ಷ ಅಮೀನ್ ಫೋರ್ ನ್ಯೂಸ್ ಬೆಹ್ರೀನ್